ಹತ್ತು ವರ್ಷದಿಂದ ಇವರು ಗೀತಾ ಮತ್ತು ಗುರುಪ್ರಸಾದ್ ಒಟ್ಟಿಗೆ ಇದ್ದಿದ್ದಾರೆ. ಗುರುಪ್ರಸಾದ್ ಸುರತ್ಕಲಿನ ಹುಡುಗ, ಅವನು ಇವಳೊಟ್ಟಿಗೆ ಒಳ್ಳೆ ರೀತಿಯಲ್ಲಿ 10 ವರ್ಷದಿಂದ ಇದ್ದಾನೆ. 1.5 ವರ್ಷದ ಹಿಂದೆ ರಿಜಿಸ್ಟರ್ಡ್ ಮ್ಯಾರೇಜ್ ಮಾಡ್ಕೊಂಡಿದ್ದಾನೆ. ಆಮೇಲೆ ಇನ್ನೊಬ್ಬ ಹುಡುಗಿ ಒಟ್ಟಿಗೆ ಅವನು April 30 ಬಪ್ಪನಾಡ ದೇವಸ್ಥಾನದಲ್ಲಿ ಮದುವೆ ಆಗಿ ಕೊಟ್ಟಿದ್ದಾನೆ. ನಮಗೆ ನಿನ್ನೆ ಈ ವಿಷಯ ಗೊತ್ತಾಯಿತು. ಇವತ್ತು ನಾವು ಆ ಮದುವೆಯನ್ನು ನಿಲ್ಲಿಸಿದ್ದೇವೆ. ಗೀತಾ ಅನ್ನುವ ಹುಡುಗಿಗೆ ನ್ಯಾಯ ದೊರಕಿಸಿಕೊಡ್ಲಿಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ವೇದಾ ಹೆಗಡೆ, ಜೈ ಕರ್ನಾಟಕದಲ್ಲಿ ಮಾಜಿ ಅಧ್ಯಕ್ಷರಾಗಿದ್ದೆ, ರಾಜಕೀಯ ಹೋಗಿಯೂ ಇದ್ದೇನೆ. ಈಗ ಒಂದು ಮಹಿಳೆಗೆ ಅನ್ಯಾಯವಾಗಿದೆ, ಅದಕ್ಕೆ ನಾವು ಹೋರಾಟ ಕೊಡ್ತಾ ಇದ್ದೇವೆ. ಮಹಿಳೆ ಗೀತಾ ಅನ್ನೋ ಹುಡುಗಿ ಒಟ್ಟಿಗೆ 10 ವರ್ಷ ಗುರು ಅನ್ನೋನು ಇದ್ದು ಈಗ 1.5 ವರ್ಷದ ಹಿಂದೆ ಅವನು ರಿಜಿಸ್ಟರ್ಡ್ ಮ್ಯಾರೇಜ್ ಆಗಿ ಈಗ ಇವತ್ತಿನ ದಿನ, ಇವತ್ತು ಡೇಟ್ ಇವತ್ತಿನ ದಿನ 30ನೇ ತಾರೀಕಿನಂದು ಬಪ್ಪನಾಡು ದೇವಸ್ಥಾನದಲ್ಲಿ ಬೇರೆ ಹುಡುಗಿ ಒಟ್ಟಿಗೆ ಮದುವೆ ಆಗುವುದು ನಮಗೆ ನಿನ್ನೆ ಇನ್ಫಾರ್ಮ್ ಆಯಿತು. ನಾವು ಇವತ್ತು ಬಂದು ಆ ಮದುವೆಯನ್ನು ತಡೆದಿದ್ದೇವೆ. ಆ ಹುಡುಗಿಗೆ ಏನಾದರೂ ಮಾಡಿ ನ್ಯಾಯ ಕೊಡಿಸ್ಲೇಬೇಕೀಗ ನಮಗೆ. ಇದು ನಮ್ಮ ಉದ್ದೇಶ. ನಮ್ಮ ಜಯ ಕರ್ನಾಟಕ ಅಧ್ಯಕ್ಷರಾದ ರಮೇಶ್ ಶೆಟ್ಟಿಯವರು ಮತ್ತು ಶಶಿಕಾಂತ್ ಶೆಟ್ಟಿಯವರು ಇನ್ನಿತರ ಎಲ್ಲ ಮೆಂಬರ್ಸ್, ಎಲ್ಲ ನಮ್ಮ ಸಂಘಟನೆಗಾರರೆಲ್ಲ ಈಗ ಇಲ್ಲಿ ಇದ್ದೇವೆ, ಮುಲ್ಕಿ ಸ್ಟೇಷನಲ್ಲಿ ಇದ್ದೇವೆ. ನಾವು ಇದಕ್ಕೆ ಹೋರಾಟ ಮಾಡ್ತಾ ಇದ್ದೇವೆ. ಇನ್ನು ನೋಡ್ಬೇಕು ಏನಾಗ್ತದೆ ಅಂತ. ನಮ್ಮದು ಅವಳಿಗೆ ನ್ಯಾಯ ದೊರಕೋಲ್ಲರಿಗೂ ನಮ್ಮದು ಸ್ಟ್ರೈಕ್ ಇದೆ. ನಮ್ಮ ಹುಡುಗ ಮತ್ತೆ ಹುಡುಗಿ ಜಯ ಕರ್ನಾಟಕದಿಂದ ನಮ್ಮದು.